ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡ್ತಾರೆ ಹಾಗೆಯೇ ಏನೆಲ್ಲ ಅಂಶಗಳನ್ನು ಪರಿಗಣಿಸಿ ಆ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಕಿರುಪರಿಚಯವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿಕೊಳ್ಳೋಣ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾಗಿದ್ದು ಈ ಪ್ರಶಸ್ತಿಯು ಭಾರತ ಸಂವಿಧಾನದ ಎಂಟನೇ ಅನುಚ್ಛೇದದಲ್ಲಿ ಉಲ್ಲೇಖವಾಗಿರುವ ಭಾಷೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕರಿಗೆ ಲಭಿಸುವುದು ಅಂದರೆ ಭಾರತ ಸಂವಿಧಾನದಲ್ಲಿ ಸೂಚಿಸಿರುವಂಥ ಇಪ್ಪತ್ತೆರಡು ಭಾಷೆಗಳಲ್ಲಿ ಯಾವುದೇ ಭಾಷೆಯಲ್ಲಿ ರಚನೆ ಮಾಡಿರುವಂಥ ಉತ್ತಮ ಸಾಹಿತ್ಯ ಕೃತಿಗೆ ಅಥವಾ ಅವರ ಸಮಗ್ರ ಸಾಹಿತ್ಯವನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಈ ಒಂದು ಪ್ರಶಸ್ತಿಯನ್ನು ನೀಡುವಂಥವರು ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಈ ಪ್ರಶಸ್ತಿಯನ್ನು ಪ್ರಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಲಯಾಳಂ ಲೇಖಕರಾದಂಥ ಜಿ ಶಂಕರ್ ಕುರುಪ್ರವರಿಗೆ ಪ್ರದಾನ ಮಾಡಲಾಯಿತು ಈಗ ಈ ಪ್ರಶಸ್ತಿಯನ್ನು ಪಡೆದಂಥವರಿಗೆ ಪ್ರಶಸ್ತಿ ಫಲಕ ಹನ್ನೊಂದು ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ವಾಗ್ದೇವಿಯ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸಲಾಗುತ್ತೆ ಇದು ಪ್ರಶಸ್ತಿಯನ್ನು ನೀಡುವವರು ಮತ್ತು ಪ್ರಾರಂಭವಾದಂತಹ ವರ್ಷ ಹಾಗೆಯೇ ಏನಿಲ್ಲ ಈ ಪ್ರಶಸ್ತಿ ನೀಡ್ತಾರೆ ಎನ್ನುವಂಥ ಮಾಹಿತಿ ಇನ್ನು ಈ ಪ್ರಶಸ್ತಿಯನ್ನು ಸರ್ಕಾರ ನೀಡುತ್ತದೆ ಎಂಬ ತಪ್ಪು ಕಲ್ಪನೆಯು ವ್ಯಾಪಕವಾಗಿದೆ ಇದನ್ನು ಸರ್ಕಾರ ನೀಡೋದಿಲ್ಲ ಬದಲಾಗಿ ಸಾಹು ಜೈನ್ ಎನ್ನುವಂತಹ ಪರಿವಾರದವರು ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಾರೆ ಜ್ಞಾನಪೀಠ ಟ್ರಸ್ಟನ್ನು ಮಾಡಿಕೊಂಡಿದ್ದಾರೆ ಟೈಮ್ ಪಾಸ್ ಆಫ್ ಇಂಡಿಯಾದ ಒಡೆತನವನ್ನು ಹೊಂದಿರುವ ಜೈನ್ ಕುಟುಂಬ ಜ್ಞಾನಪೀಠ ಟ್ರಸ್ಟ್ನ ಸ್ಥಾಪಕರು ಈಗಲೂ ಅದರ ಸದಸ್ಯರಲ್ಲಿ ಹೆಚ್ಚಿನವರು ಈ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಈ ಪ್ರಶಸ್ತಿಯನ್ನು ಭಾರತೀಯ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆಯನ್ನು ನೀಡಿದ ಲೇಖಕರಿಗೆ ಸಂದಾಯವಾಗುತ್ತಿದೆ ಈವರೆಗೆ ಹಿಂದಿ ಸಾಹಿತಿಗಳು ಹನ್ನೊಂದು ಪ್ರಶಸ್ತಿಯನ್ನು ಪಡೆದು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಯನ್ನಾಗಿ ಮಾಡಿದ್ದಾರೆ ಅಂದರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಭಾಷಾ ಸಾಹಿತಿಗಳು ಹಿಂದಿ ಭಾಷೆಗೆ ಲಭಿಸಿದೆ ಇನ್ನು ಕನ್ನಡ ಭಾಷೆಯು ಎಂಟು ಪ್ರಶಸ್ತಿಗಳನ್ನು ಪಡೆದ ಮೂಲಕ ಎರಡನೇ ಸ್ಥಾನದಲ್ಲಿದೆ ನಮ್ಮಲ್ಲಿ ಎಂಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಒಂದು ಕೃತಿಯ ಬದಲಿಗೆ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ಗಮನಿಸಿ ನೀಡಲಾಗುತ್ತಿದೆ ಈವರೆಗೆ ಎಂಟು ಕನ್ನಡ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡು ಕನ್ನಡವನ್ನು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಯನ್ನಾಗಿ ಮಾಡಿದ್ದಾರೆ ಇದು ಜ್ಞಾನಪೀಠ ಪ್ರಶಸ್ತಿಯ ಕಿರುಪರಿಚಯ ಇನ್ನು ಈಗ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳ ಬಗ್ಗೆ ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿ ರಾಷ್ಟ್ರಕವಿ ಕುವೆಂಪುರವರು ಕನ್ನಡಕ್ಕೆ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಕೆ ವಿ ಪುಟ್ಟಪ್ಪನವರು ಇವರು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಶ್ರೀರಾಮಾಯಣ ದರ್ಶನಂ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಕುವೆಂಪುರವರು ಜಲಗಾರ ಸ್ಮಶಾನ ಕುರುಕ್ಷೇತ್ರ ಶೂದ್ರ ತಪಸ್ವಿ ಬೆರಳ್ಗೆ ಕೊರಳ್ ಅವರು ರಚಿಸಿದ ಜನಪ್ರಿಯ ನಾಟಕಗಳು ಹಾಗೆಯೇ ಪಾಂಚಜನ್ಯ ಪಕ್ಷಿ ಕಾಶಿ ನವಿಲು ಮುಂತಾದವುಗಳು ಅವರ ಕವನ ಸಂಕಲನಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳನ್ನು ಸಹ ರಚಿಸಿದ್ದಾರೆ ನೆನಪಿನ ದೋಣಿ ಎಂಬುದು ಇವರ ಆತ್ಮಕಥೆಯಾಗಿದೆ ಇದು ಕುವೆಂಪುರವರ ಸಣ್ಣ ಪರಿಚಯ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದರಾ ಬೇಂದ್ರೆಯವರಿಗೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮ ಹೊಂದಿದ್ದ ಕನ್ನಡದ ವರಗವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಧಾರವಾಡದಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರ ಜನವರಿ ಮೂವತ್ತೊಂದರಂದು ಜನಿಸಿದರು ತಂತಿ ವರಕವಿ ದರಾಬೇಂದ್ರೆಯವರ ಕವನ ಸಂಕಲನ ಇದಕ್ಕಾಗಿ ಬೇಂದ್ರೆಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿತು ಅಂಬಿಕಾತನೆಯ ದತ್ತರ ಪ್ರಮುಖ ಕೃತಿಗಳೆಂದರೆ ಕೃಷ್ಣಕುಮಾರಿ ಗರಿ ತಂತಿ ಸಖಿ ಗೀತ ನಾದಲೀಲೆ ಉಯ್ಯಾಲೆ ಮರಳು ಬಾಹತ್ತರ ಸೂರ್ಯಪಾನ ಮೂರ್ತಿ ಮತ್ತು ಕಾಮಕಸ್ತೂರಿ ಹೃದಯ ಸಮುದ್ರ ಮುಕ್ತಕಂಠ ಸಂಚಯ ಉತ್ತರಾಯಣ ಮುಂತಾದ ಕವನ ಸಂಗ್ರಹಗಳು ಹಾಗೆಯೇ ಬಾಲಬೋಧೆ ಪರಾಕಿ ಕಾವ್ಯವೈಖರಿ ಮುಂತಾದ ಇಪ್ಪತ್ತಕ್ಕೂ ಅಧಿಕ ಗದ್ಯ ಬರಹ ಸಂಗ್ರಹಗಳು ಸಾಹಿತ್ಯ ವಿಮರ್ಶೆ ಸಂಶ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಹಾಗೆಯೇ ಮುಂತಾದವು ಸಾಹಿತ್ಯ ಗ್ರಂಥಗಳನ್ನು ದರಾಬೇಂದ್ರಿ ಅವರನ್ನು ರಚನೆ ಮಾಡಿದ್ದಾರೆ ಮುಂದಿನ ಜ್ಞಾನಪೀಠ ಪ್ರಶಸ್ತಿ ಕವಿ ಶಿವರಾಮ ಕಾರಂತ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಸಮೀಪದ ಕೋಟಾದಲ್ಲಿ ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬೈನೂರ ಸಾರಿ ಸಾವಿರದ ಒಂಬೈನೂರ ಎರಡರ ಅಕ್ಟೋಬರ್ ಹತ್ತರಂದು ಜನಿಸಿದ್ದ ಶಿವರಾಮ ಕಾರಂತರು ಪ್ರೌಢ ಶಿಕ್ಷಣವನ್ನಷ್ಟೇ ಪಡೆದಿದ್ದರು ಇದು ತುಂಬ ವಿಶೇಷ ಶಿವರಾಮ ಕಾರಂತರಿಗೆ ಸಂಬಂಧಪಟ್ಟ ಮಾಹಿತಿ ಇವರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ಶ್ರೇಷ್ಠ ಕಾದಂಬರಿಕಾರ ಕಲಾವಿದ ಅಲೆಮಾರಿ ಪರಿಸರವಾದಿ ಸಿನಿಮಾ ನಿರ್ಮಾಪಕರಾಗಿ ನೃತ್ಯಪಟುವಾಗಿ ಛಾಯಾಗ್ರಾಹಕರಾಗಿ ಹೀಗೆ ಸಾಹಿತ್ಯ ಸಂಸ್ಕೃತಿಯ ಹತ್ತು ಹಲವು ಪ್ರಕಾರಗಳಲ್ಲಿ ಕೈಯಾಡಿಸಿ ನಡೆದಾಡುವ ವಿಶ್ವಕೋಶ ಎಂಬ ಖ್ಯಾತಿಯನ್ನು ಗಳಿಸಿದ್ದರು ಶಿವರಾಮ ಕಾರಂತರು ಇವರಿಗಿದ್ದಂತಹ ಬಿರುದು ಕಡಲತೀರದ ಭಾರ್ಗವ ಮುಂದಿನ ಜ್ಞಾನಪೀಠ ಪ್ರಶಸ್ತಿ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರೊಬ್ಬರಳಾದ ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದರು ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕನ್ನಡ ಸಾಹಿತ್ಯದಲ್ಲಂತೂ ಮಾಸ್ತಿ ಕನ್ನಡದ ಆಸ್ತಿ ಎಂಬ ನುಡಿಗಟ್ಟಿಗೆ ಪಾತ್ರರಾಗಿದ್ದರು ಇವರಿಗೆ ಮೈಸೂರು ಅರಸರು ರಾಜಸೇವಾಸಕ್ತ ಎಂಬ ಬಿರುದನ್ನು ನೀಡಿದರು ಮಾಸ್ತಿಯವರ ಪ್ರಮುಖ ಕೃತಿಗಳಲ್ಲೊಂದು ಚಿಕ್ಕವೀರ ರಾಜೇಂದ್ರ ಕಾದಂಬರಿಯಾಗಿದ್ದು ಇನ್ನೊಂದು ಚನ್ನಬಸವನಾಯಕ ರಾಜವಂಶಗಳ ಉನ್ನತಿ ಅವನತಿಗಳು ಇವುಗಳ ಕಥಾವಸ್ತು ಮಾಸ್ತಿಯವರ ಇತರ ಕೃತಿಗಳೆಂದರೆ ಶೇಷಮ್ಮ ಸುಬ್ಬಣ್ಣ ಮುಂತಾದ ದೊಡ್ಡ ಕಥೆಗಳನ್ನು ರಚನೆ ಮಾಡಿದ್ದಾರೆ ಗೌಡರಮಲ್ಲಿ ರಾಮನವಮಿ ಮೂಕನ ಮಕ್ಕಳು ಸುನೀತಾ ಭಿನ್ನಹ ತಾವರೆ ಮಲಾರ ಚೆಲುವು ಸಂಕ್ರಾಂತಿ ಮಾನವ ಇತ್ಯಾದಿ ಕಾವ್ಯ ಪ್ರಕಾರದ ಕೃತಿಗಳನ್ನು ಮಾಸ್ತಿಯವರು ರಚನೆ ಮಾಡಿದ್ದಾರೆ ಮುಂದಿನ ಅನ್ನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಡಾಕ್ಟರ್ ವಿಕ್ರು ಗೋಕಾಕ್ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಡಾಕ್ಟರ್ ವಿಕ್ರು ಗೋಕಾಕ್ ಒಬ್ಬರು ಇವರ ಸಾಹಿತ್ಯ ಕ್ಷೇತ್ರದಲ್ಲಂತೆಯೇ ಭಾಷಾ ಕ್ಷೇತ್ರಕ್ಕೂ ಅಪಾರ ಕೊಡುಗೆಯನ್ನು ನೀಡಿದವರು ವಿನಾಯಕ ಕೃಷ್ಣ ಗೋಕಾಕ್ ಅವರು ವಿಕ್ರು ಗೋಕಾಕ್ ಎಂದೇ ಸುಪರಿಚಿತರಾಗಿದ್ದರು ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಡಾಕ್ಟರ್ ವಿಕು ಗೋಕಾಕರಿಗೆ ಭಾರತದ ಶ್ರೇಷ್ಠತಮ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಲಭಿಸಲು ಕಾರಣವಾದ ಕೃತಿ ಭಾರತ ರಶ್ಮಿ ಎಂಬ ಮಹಾಕಾವ್ಯ ಈ ಮಹಾಕಾವ್ಯವು ಎರಡು ಸಂಪುಟಗಳಲ್ಲಿದ್ದು ಹನ್ನೆರಡು ಖಂಡಗಳನ್ನು ಹೊಂದಿದೆ ಮುಂದಿನ ಜ್ಞಾನಪೀಠ ಕವಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಕನ್ನಡಕ್ಕೆ ಆರಣೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಅನಂತಮೂರ್ತಿಯವರು ಸಣ್ಣ ಕಥೆಗಾರರಾಗಿ ಹಾಗೂ ಕಾದಂಬರಿಕಾರರಾಗಿ ಪ್ರಸಿದ್ಧರಾಗಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಲಭಿಸಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎಂದೆಂದು ಮುಗಿಯದ ಕತೆ ಎಂಬ ಕಥಾ ಸಂಕಲನದಿಂದ ಅವರ ಸಾಹಿತ್ಯ ಕೃಷಿ ಆರಂಭವಾಯಿತು ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಸೂರ್ಯನ ಕುದುರೆ ಐದು ದಶಕಗಳ ಕತೆಗಳು ಇವರ ಕಥಾ ಸಂಕಲನಗಳು ಸಂಸ್ಕಾರ ಭಾರತೀಪುರ ಅವಸ್ಥೆ ಭವ ದಿವ್ಯಾ ಎಂಬ ಕಾದಂಬರಿಗಳು ಪ್ರಜ್ಞೆ ಮತ್ತು ಪರಿಸರ ಸನ್ನಿವೇಶ ಸಮಕ್ಷಮ ಪೂರ್ವಾಪರ ಪೆತ್ತೆಲೆ ಪೂಜೆ ಯಾಕೆ ಕೂಡದು ಇವು ಇವರ ವಿಮರ್ಶಾ ಕೃತಿಗಳು ಹದಿನೈದು ಪದ್ಯಗಳು ಅಜ್ಜನ ಹೆಗಲ ಸುಕ್ಕುಗಳು ಮಿಥುನ ಇವರ ಕವನ ಸಂಕಲನಗಳಾಗಿದ್ದು ಯುವ ರಂಥಮೂರ್ತಿ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಮುಂದಿನ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಗಿರೀಶ್ ಕಾರ್ನಾಡ ಕಾರ್ನಾಡರು ಸಾವಿರದ ಒಂಬೈನೂರ ಮೂವತ್ತೆಂಟರ ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೇರ್ನಾ ಎಂಬಲ್ಲಿ ಜನಿಸಿದರು ಗಿರೀಶರ ಮೊದಲನೆಯ ಕೃತಿ ಯಯಾತಿ ಎಂಬ ನಾಟಕ ಈ ನಾಟಕವು ಇವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ತಂದುಕೊಟ್ಟಿತು ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹಿಟ್ಟಿನ ಹುಂಜ ಮತ್ತು ಅಗ್ನಿ ಹಿಟ್ಟಿನ ಮುಂಚ ಅಗ್ನಿ ಮತ್ತು ಮಳೆ ಇವರ ಪೌರಾಣಿಕ ನಾಟಕಗಳಾದರೆ ತುಗಲಕ್ ತಲೆದಂಡ ಹಾಗೂ ಟಿಪ್ಪು ಸುಲ್ತಾನ್ ನಾಟಕಗಳಾಗಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿವೆ ಜಾನಪದ ವಸ್ತುಗಳನ್ನು ಒಳಗೊಂಡ ನಾಟಕಗಳು ಹಯವದನ ನಾಗಮಂಡಲ ಸಾಮಾಜಿಕ ನಾಟಕ ಅಂಜುಮಲ್ಲಿಗೆ ಇವು ಗಿರೀಶ್ ಕಾರ್ನಾಡರ ಪ್ರಮುಖ ನಾಟಕಗಳಾಗಿದ್ದು ಇಂಗ್ಲಿಷ್ ಹಿಂದಿ ಮರಾಠಿ ಹಾಗೂ ಭಾರತೀಯ ಭಾಷೆಗಳಲ್ಲಿ ಪ್ರದರ್ಶನಗೊಂಡಿವೆ ಜೊತೆಗೆ ಇವರು ರಂಗಭೂಮಿಯಲ್ಲಿ ಚಲನಚಿತ್ರರಂಗಗಳಲ್ಲಿ ಅಭಿನಯ ಮತ್ತು ನಿರ್ದೇಶಕರಾಗಿ ಜನಪ್ರಿಯರಾಗಿದ್ದರು ಗಿರೀಶ್ ಕಾರ್ನಾಡರು ಕನ್ನಡದ ಮಟ್ಟಿಗೆ ಕೊನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿಯಲ್ಲಿ ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳರಂದು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ಜನಿಸ್ತಾರೆ ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಲಭಿಸಿದೆ ಕಂಬಾರರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಮುಗಳು ಹೇಳತೇನ ಕೇಳ ತಕರಾರಿನವರು ಸಾವಿರದ ನೆರಳು ಬೆಳ್ಳಿ ಮೀನು ಅಕ್ಕುಕ್ಕು ಹಾಡುಗಳೇ ಚಕೋರಿ ಇವರ ಇವು ಕಾವ್ಯಗಳಾಗಿದ್ದು ಬೆಂಬತ್ತಿದ ಕಣ್ಣು ನಾರ್ಸಿಸ್ ಜೋಕುಮಾರಸ್ವಾಮಿ ಚಾಳೇಶ ಹಾಗೆನೆ ಕಿಟ್ಟಿಯ ಕತೆ ಜಯಿಸಿದ ನಾಯಕ ಕಾಡು ಕುದುರೆ ಸಿಂಗಾರವ್ವ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ ಕರಿಮಾಯಿ ಇವು ಜನಪದ ಹಿನ್ನೆಲೆಯನ್ನು ಹೊಂದಿರುವಂಥ ಪ್ರಮುಖ ನಾಟಕಗಳಾಗಿದ್ದು ಸಂಗಾಬಳ್ಳ್ಯ ಬಣ್ಣಿಸಿ ಹಾಡವ್ವ ನನ್ನ ಬಳಗ ಇವು ಬಯಲಾಟಗಳಾಗಿದ್ದಾವೆ ಹೀಗೆ ಕನ್ನಡಕ್ಕೆ ಅತ್ಯಂತ ಮಹತ್ವದ ಕೃತಿಗಳನ್ನು ಕಾವ್ಯಗಳನ್ನು ನಾಟಕಗಳನ್ನು ಬರೆಯುವ ಮೂಲಕ ಡಾಕ್ಟರ್ ಚಂದ್ರಶೇಖರ ಕಂಬಾರರ ಕನ್ನಡದ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಕವಿಯಾಗಿ ಹೊರಹೊಮ್ಮಿದರು ಈಗ ಯಾರ್ಯಾರು ಕನ್ನಡ ಸಾಹಿತ್ಯದ ಜ್ಞಾನಪೀಠ ಕವಿಗಳು ಅಂತ ಒಮ್ಮೆ ನೋಡೋದಾದರೆ ಮೊದಲಿಗೆ ಇರುವಂಥವರು ಡಾಕ್ಟರ್ ಕುವೆಂಪುರವರು ಬೇಂದ್ರೆ ಶಿವರಾಮ ಕಾರಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕುರು ಗೋಕಾಕ್ ಯು ಆರ್ ಅನಂತಮೂರ್ತಿ ಹಾಗೆಯೇ ಡಾಕ್ಟರ್ ಗಿರೀಶ್ ಕಾರ್ನಾಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಇವರು ಕನ್ನಡದ ಅಷ್ಟ ದಿಗ್ಗಜರು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಂಥ ಕೀರ್ತಿ ಈ ಮಾನ್ಯ ಕವಿಗಳಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಇದಾಗಿತ್ತು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಂತಹ ಕವಿಗಳ ಕಿರುಪರಿಚಯದ ವಿಡಿಯೋ ಮತ್ತೊಂದು ಇಂತಹದೇ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು